ಮಳೆ ಮಳೆ ರಿಸೋ ರಿಲೀಸ್ ಸ್ವಲ್ಪ ಕಡಿಮೆ ಆಗಿದೆ. ಥರ್ಮಲ್ ಪ್ಲಾಂಟ್ಗಳು ಮಳೆಗಾಲದಲ್ಲಿ ನಾವು ಅದನ್ನು ರಿಪೇರಿ ಮಾಡಿ ಸರ್ವಿಸ್ ಮಾಡೋದು ಇದು ಅಂದ್ಬಿಟ್ಟು ಮಳೆಗಾಲದಲ್ಲಿ ಥರ್ಮಲ್ ಪವರ್ ಜನ್ರೇಟ್ ಮಾಡೋದು ಕಡಿಮೆ ಆಗ್ತಿತ್ತು. ಏನಾಯಿತು, ಈ ಸರ್ತಿ ಮಳೆ ಕಡಿಮೆ ಆದಾಗ ಆ ಥರ್ಮಲ್ ಪ್ಲಾಂಟ್ಗಳಿಗೆ ನಾವು ಜಾಸ್ತಿ ಮಾಡಿದ್ದಟ್ಟು ಈಗ ಆದೇಶ ಕೊಟ್ಟಿದ್ದೀವಿ. ಇವತ್ತು ನನ್ನ ಡೈಲಿ ನಾವು ಅದನ್ನು ಮಾನಿಟರ್ ಮಾಡ್ತಾ ಇದ್ವಿ. ಇನ್ನೊಂದು 10 ದಿವಸದಲ್ಲಿ ಆದಷ್ಟು ಅವರ ಸರ್ವಿಸ್ ಮಾಡ್ತಾ ನಡೆಸ್ತಾರೆ. ಇನ್ನೊಂದು ಪ್ರಾಬ್ಲಮ್ ಅವರೇನು ಹೇಳ್ತಾರೆ, ಕೋಲ್ದು ನಮ್ಮ ಕ್ವಾಲಿಟಿ ಅಷ್ಟು ಸಾಕಾಗೋದಿಲ್ಲ, ನಾವು ಬ್ಲೆಂಡ್ ಮಾಡಬೇಕಾಗ್ತದೆ. ಇಂಪೋರ್ಟ್ ಮಾಡಿದ ಕೋಲೊಟ್ಟಿಗೆ ಬ್ಲೆಂಡ್ ಮಾಡಬೇಕಾಗ್ತದೆ. ಮೊದಲು ವಾಶ್ ಮಾಡ್ತಾಯಿದ್ರು, ಈಗ ವಾಶ್ ಮಾಡೋದನ್ನು ನಿಲ್ಲಿಸಿದ್ದೀವಿ. ಎರಡನೇದು, ಮೊನ್ನೆ ಮಳೆ ಬಂತಲ್ಲ ಈ ಮಹಾರಾಷ್ಟ್ರದಲ್ಲೆಲ್ಲ ಮಳೆ ಬಂದುಬಿಟ್ಟು ರೈಲ್ವೆ ಟ್ರೈನಲ್ಲಿ ಬರುವಾಗ ಮಳೆ ನೆನೆದುಬಿಟ್ಟು ಆ ಕೋಲು ಸಮೇತ ವೆಟ್ಟಾಗಿದೆ ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಇದು ಮಾಡ್ತಾಯಿದ್ದೀವಿ. ಈಗ ಏನಾಗಬೇಕು ನಮಗೆ, ಇದು 1 ದಿವಸದಲ್ಲಿ ಮಾಡುವ ಸಮಸ್ಯೆ ಅಲ್ಲ. ಸಿ, ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ನಾನ್ ಇದನ್ನು ಇದೆಯಲ್ಲ ನಮ್ಮ ನಾನ್ ಕನ್ವೆನ್ಷನಲ್ ಎನರ್ಜಿನ ಇದು ಮಾಡಲಿಕ್ಕೆ. ನಮಗೆ ಸೋಲಾರು, ವಿ ಆರ್ ಲಕ್ಕಿ, ಕರ್ನಾಟಕದಲ್ಲಿ ಸೋಲಾರು ಹೆಚ್ಚು ಇದು ಮಾಡ್ತಾ ಇದೆ. ಈಗ ಅದೇ ರೀತಿಯಲ್ಲಿ 4 ದಿವಸದಲ್ಲಿ ನಮಗೆ ವಿಂಡ್ ಪವರ್ ಸಮೇತ ಗಾಳಿ ಬರಲಿಲ್ಲ. ನೀವು ಯಾರು ನೋಟಿಸ್ ಮಾಡಿರ್ಬೋದು, ಒಂದು 4 ಡೇಸ್ ಬ್ಯಾಕು 5 ಡೇಸ್ ಬ್ಯಾಕು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಗಾಳಿ ಇರಲಿಲ್ಲ. ಆಗೇನಾಯಿತು, ವಿಂಡ್ ಪವರ್ದು ಇದಾಗಿದೆ. ಈಗ ನಿನ್ನೆ ಮೊನ್ನೆಯಿಂದ ಅದು ಪಿಕಪ್ ಆಗ್ತಾ ಇದೆ. ಈ ಥರ ಕೆಲವು ಇದಾಗಿದೆ. ಮತ್ತು ಇನ್ನೊಂದು, ಈ ಸೋಲಾರ್ ಇದನ್ನು ಸಬ್ಸ್ಟೇಷನ್ಗಳಲ್ಲಿ ಇದೆ, ಅಲ್ಲಿ ಸೋಲಾರ್ನ ಉತ್ಪಾದನೆ ಮಾಡುವಂಥ ಒಂದು 20 ಎಕರೆ 10 ಎಕರೆ 30 ಎಕರೆ ಮಾಡಿ ಆ ಸೋಲಾರ್ನ ಸಬ್ಸ್ಟೇಷನ್ಗೆ ಕೊಡುವಂಥ ಇದಕ್ಕೆ ಇಡೀ ಸ್ಟೇಟಲ್ಲಿ ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ.